ನಮಸ್ಕಾರ ವೀಕ್ಷಕರೇ. ಮನೆಯಲ್ಲಿರುವ ಹಳೆಯ ಬಟ್ಟೆಗಳನ್ನು ಹೊರಗಿನವರಿಗೆ ಕೊಡಬಹುದಾ? ಮನೆಯಲ್ಲಿರೋ ಹಳೆ ಬಟ್ಟೆಗಳು ಹೀಗೆ ಹೊರಗೆ ಯಾರಿಗಾದರೂ ಕೊಟ್ಟರೆ ತಪ್ಪಾಗುತ್ತಾ? ನಮ್ಮೆಲ್ಲ ಕರ್ಮಗಳು ಕಳೆದು ಹೋಗುತ್ತಾ? ಅಥವಾ ನಮ್ಮ ಐಶ್ವರ್ಯಾನೇ ಬೇರೆಯವರಿಗೆ ಹೊರಟು ಹೋಗುತ್ತಾ? ಮನೆಯ ಹಳೆ ಬಟ್ಟೆಗಳನ್ನು ಕೊಟ್ಟರೆ ಶುಭಾನ ಅಶುಭಾನ, ಇದನ್ನು ಹೇಳೋದೇ ಇವತ್ತಿನ ಈ ವಿಡಿಯೋ ಉದ್ದೇಶ. ಹಾಗಾದರೆ ನಮ್ಮ ಐಶ್ವರ್ಯ ಅದೃಷ್ಟ ಬೇರೆಯವರಿಗೆ ಹಳೆ ಬಟ್ಟೆ ಮೂಲಕ ಹೊರಟೋಗುತ್ತೆ ಅನ್ನೋದು ಎಷ್ಟು ನಿಜ? ಹೀಗಂತ ಬಹಳ ಜನ ಕೇಳ್ತಾರೆ, ಹಳೆ ಬಟ್ಟೆನ ಯಾವತ್ತೂ ಕೊಡಬೇಡಿ ಯಾರಿಗೂ, ಅದರಿಂದ ನಿಮಗೆ ನಷ್ಟ ಆಗುತ್ತೆ, ನಿಮ್ಮ ಮನೆಯಲ್ಲಿರೋ ಐಶ್ವರ್ಯ ಕರಗಿ ಹೋಗುತ್ತೆ, ನಿಮ್ಮ ಅದೃಷ್ಟ ಆ ಹಳೆ ಬಟ್ಟೆ ಹಾಕ್ಕೊಳ್ಳೋರಿಗೆ ಹೊರಟೋಗುತ್ತೆ, ಹೀಗಂತ ಎಲ್ಲ ಹೇಳ್ತಾರೆ. ಇಂಥ ಮಾತುಗಳು ಬಹಳ ವೈರಲ್ ಆಗ್ತಿರತ್ವೆ, ಆದರೆ ಇದೆಲ್ಲ ಸತ್ಯ ಖಂಡಿತ ಅಲ್ಲ. ಹಾಗಾದರೆ ಏನಿದು ಬನ್ನಿ ನೋಡೋಣ. ಬಹಳ ಜನ ತಮ್ಮ ಮಕ್ಕಳನ್ನು, ಅದು ಕೂಡ ಹುಟ್ಟಿದ ಮಕ್ಕಳಿಗೆ ಹಳೆ ಬಟ್ಟೆಗಳನ್ನೇ ಹಾಕಬೇಕು ಅಂತಾರೆ. ಎಷ್ಟೋ ಜನ ಬೇರೆಯವರಿಂದ ಹಳೆ ಬಟ್ಟೆಗಳನ್ನು ಇಸ್ಕೊಂಡು ಹಾಕ್ತಾರೆ. ಇನ್ನು ನಾವು ಕೂಡ, ಅಂದರೆ ಪ್ರತಿಯೊಬ್ಬರೂ ಕೂಡ ಹಳೆ ಬಟ್ಟೆ ಆಗ್ತಿದೆ ಅಂತ ಅನ್ನಿಸಿದಾಗ ಬೇರೆಯವರಿಗೆ ಬಟ್ಟೆಗಳನ್ನು ಕೊಟ್ಬಿಡ್ತಿರ್ತೀವಿ. ಬಹಳ ಜಾಸ್ತಿ ಆಯಿತು ಮನೆಯಲ್ಲಿ ಬಟ್ಟೆಗಳು ಅಂದಾಗಲೂ ಕೊಟ್ಬಿಡ್ತಾ ಇರ್ತೀವಿ. ಆದರೆ ಇಂಥ ಬಟ್ಟೆಗಳನ್ನು ಹೀಗೆ ಕೊಡುವಾಗ ಬಟ್ಟೆ ಕೊಟ್ಟವರಿಗೆ ಒಳ್ಳೆಯದಾಗಲಿ ಅನ್ನೋ ಒಂದು ಶುದ್ಧ ಮನಸ್ಸಿನಿಂದ ಕೊಡಬೇಕಾಗತ್ತೆ. ಹಾಗೇನೆ ಬಟ್ಟೆ ಹಾಕ್ಕೊಳ್ಳೋರು ಕೂಡ ಚೆನ್ನಾಗಿರಲಿ ಅಂತಾನೆ ನೀವು ಆಶೀರ್ವದಿಸಿನೋ ಹಾರೈಸಿನೋ ಕೊಡಿ. ಒಳ್ಳೆಯದಾಗತ್ತೆ, ನಿಮಗೂ ಒಳ್ಳೆಯದಾಗತ್ತೆ, ಅವರಿಗೂ ಒಳ್ಳೆಯದಾಗತ್ತೆ. ಇದು ಬೇರೇನೂ ಅಲ್ಲ, ಬಟ್ಟೆಯನ್ನು ದಾನ ಮಾಡಿದಂತೆ ಅಷ್ಟೇ. ಹಾಗಾದರೆ ಸರಿ, ಬಟ್ಟೆ ತೆಗೆದುಕೊಂಡವರು ಅವರಿಗೆ ಪ್ಲಸ್ ಆಗತ್ತಾ ಮೈನಸ್ ಆಗತ್ತಾ? ಬಟ್ಟೆ ತೆಗೆದುಕೊಂಡವ್ರಿಗೂ ಕೂಡ ಖಂಡಿತ ಒಳ್ಳೆಯದ್ದೇ ಆಗತ್ತೆ. ಒಳ್ಳೆ ಮನಸ್ಸಿನಿಂದ ಅವರು ಕೂಡ ನಮಗೆ, ಅಂದರೆ ಬಟ್ಟೆ ಕೊಟ್ಟವ್ರಿಗೆ ಒಳ್ಳೆಯದಾಗಲಿ ಅಂತ ಅವರು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ನಮಗೆ ಒಳ್ಳೆಯದ್ದೇ ಆಗತ್ತೆ. ಒಂದು ವಿಚಾರ ನೀವು ನೆನ್ಪಿಟ್ಕೊಳ್ಳಿ ಯಾವಾಗಲೂ, ಶುದ್ಧ ಮನಸ್ಸಿನಿಂದ ಶುದ್ಧ ಬಟ್ಟೆಯನ್ನು, ಶುದ್ಧ ದಾನವನ್ನು ಮಾಡಿದರೆ ಯಾವತ್ತೂ ಒಳ್ಳೆಯದ್ದೇ. ಬಟ್ಟೆಯನ್ನು ಕೊಡುವಾಗ ಗಲೀಜು ಬಟ್ಟೆಯನ್ನು ಯಾವತ್ತೂ ಕೊಡಬೇಡಿ. ಗಲೀಜು ಬಟ್ಟೆ, ಗಲೀಜಾಗಿರುವಂತಹ ಬಟ್ಟೆ, ಇನ್ನೇನು ಹರಿದೇ ಹೋಗುತ್ತೆ ಅನ್ನೋ ಬಟ್ಟೆಯನ್ನು ಯಾವತ್ತೂ ದಾನವಾಗಿ ಕೊಡಬಾರ್ದು. ಒಂದು ವೇಳೆ ಹಾಗೆ ಕೊಟ್ಟರೆ ಖಂಡಿತ ಅದು ನಿಮಗೆ ಅಶುಭನೇ. ಅವರಿಗೆ ಹಾಕ್ಕೊಳ್ಳಿಕ್ಕೆ ಯೋಗ್ಯವಾಗಿರಬೇಕು, ಅಂದರೆ ಒಗೆದ ಬಟ್ಟೆಯನ್ನು ಕೊಡಿ. ಹಳೆ ಬಟ್ಟೆ ಅಂದರೆ ಅರ್ಥ ಓಲ್ಡ್ ಕ್ಲೋತ್ಸ್ ಅಂತ ಅಲ್ಲ, ಬಳಸಿದ ಬಟ್ಟೆ, ಉಪಯೋಗಿಸಿದ ಬಟ್ಟೆ, ಯೂಸ್ಡ್ ಕ್ಲೋತ್ಸ್ ಅಂತ ಅರ್ಥ. ಸೊ ಹೀಗಿರುವಾಗ ನಾವು ಒಗೆದ ಬಟ್ಟೆಗಳನ್ನು ಕೊಡಬೇಕು. ಜಾಸ್ತಿ ಬಟ್ಟೆ ಆಯಿತು ಅಂತಾನೋ ಅಥವಾ ಹಳೆಯದ್ದಾಯಿತು ಅಂತಾನೋ ಕೊಡಬಹುದು, ಆದರೆ ಯಾವತ್ತೂ ಗಲೀಜಾಗಿರೋ ಬಟ್ಟೆ ಮಾತ್ರ ಖಂಡಿತ ಕೊಡಬೇಡಿ. ಹಾಗೆ ಹರಿದು ಹೋಗಿರುವಂತಹ ಬಟ್ಟೆಗಳನ್ನು ಕೂಡ ನೀವು ಯಾವತ್ತೂ ಕೊಡಬಾರ್ದು, ಅದನ್ನು ನೆನಪಿಟ್ಕೊಳ್ಳಿ. ಹಾಗೆಯೇ ನಿಮ್ಮ ಐಶ್ವರ್ಯ ಅದೃಷ್ಟ ಯಾವಾಗಲೂ ಬಟ್ಟೆ ಮೂಲಕ ಕಳೆದು ಹೋಗುತ್ತೆ, ಹೊರಟು ಹೋಗುತ್ತೆ ಅನ್ನೋದೇನಿದೆಯಲ್ಲ, ಅದಂತೂ ಮೂಢನಂಬಿಕೆನೆ. ಖಂಡಿತ ನಿಮ್ಮ ಐಶ್ವರ್ಯ ಇದೆ ಯಾವುದು ಕೂಡ ಬಟ್ಟೆ ಮೂಲಕ ಹೋಗೋದಿಲ್ಲ, ಅದು ಕೂಡ ನೆನ್ಪಿಟ್ಕೊಳ್ಳಿ. ನಿಮಗೆ ನೆನಪಿರಬಹುದು, ನಾವೆಲ್ಲ ಚಿಕ್ಕವರಿರಬೇಕಾದ್ರೆ ಮನೆಯಲ್ಲಿ ತಾತ ಅಜ್ಜಿ ಅಪ್ಪ ಅಮ್ಮ ಎಲ್ಲರೂ ಈ ದಾಸಯ್ಯ, ಹಾಗೇನೆ ಈ ಪಾತ್ರೆಗಳನ್ನು ಮಾರೋಕ್ಕೆ ಬರುವಂಥವರು, ಇವರುಗಳಿಗೆಲ್ಲ ನಾವು ಹಳೆ ಬಟ್ಟೆಗಳನ್ನು ನಮ್ಮ ತಂದೆ ತಾಯಿ ಇವರುಗಳು ಕೊಟ್ಬಿಡ್ತಿದ್ರು. ಹೀಗೆ ಕೊಡೋದ್ರಿಂದ ನಮಗೆ ಒಳ್ಳೆಯದ್ದೇ ಆಗತ್ತೆ, ಖಂಡಿತ ಕೆಟ್ಟದ್ದಾಗಲ್ಲ. ಇದು ಹಿಂದಿನಿಂದ ಬಂದಿರುವಂಥ ಪದ್ಧತಿ. ಇನ್ನು ಹೊಸ ಪಾತ್ರೆ ತೆಗೆದುಕೊಳ್ಳುವಾಗ ಹಳೆ ರೇಷ್ಮೆ ಸೀರೆಗಳನ್ನ ಕೂಡ ಅಮ್ಮಂದರು ಮಾರೋದು ಕೊಟ್ಬಿಡೋದು ನೀವು ನೋಡಿರ್ತೀರ. ಇದೆಲ್ಲ ಸಹಜವಾಗಿ ಹಿಂದಿನಿಂದ ನಡ್ಕೊಂಡು ಬಂದಿರುವಂಥದ್ದು. ಹಳೆ ಬಟ್ಟೆ ಕೊಟ್ಟರೆ ನಮಗೆ ಕೇಡಾಗತ್ತೆ ಅನ್ನೋದಿದೆಯಲ್ಲ, ಅದು ಖಂಡಿತ ತಪ್ಪು. ಮತ್ತು ದಾನ ಮಾಡುವಾಗಲೂ ಕೂಡ ಯಾವಾಗಲೂ ಶುದ್ಧ ಮನಸ್ಸಿನಿಂದ ಕೊಡಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಮತ್ತು ಇನ್ನೊಂದು ವಿಷಯ ನೆನಪಿರಲಿ, ಮನೆಯಲ್ಲಿ ಯಾವಾಗಲೂ ಬಟ್ಟೆಗಳಾಗಲಿ ಪಾತ್ರೆಗಳಾಗಲಿ ಜಾಸ್ತಿ ಆದಷ್ಟು ಅದನ್ನು ಕಟ್ಟಿ ಎತ್ತಿಡುವಂಥದ್ದು ಪದ್ಧತಿ ಇರುತ್ತೆ, ಬಹಳ ಜನ ಮಾಡ್ತಿರ್ತಾರೆ. ಆದರೆ ಹಳೆ ಬಟ್ಟೆಯನ್ನು ಯಾವತ್ತೂ ಹೀಗೆ ಗಂಟುಗಳನ್ನು ಕಟ್ಟಿ ಎತ್ತಿಡಬಾರ್ದು, ಅದು ಮನೆಯಲ್ಲಿ ನೆಗೆಟಿವ್ ಎನರ್ಜಿಯನ್ನು ಕೊಡುತ್ತೆ. ಹಳೆಯ ಬಟ್ಟೆಗಳನ್ನು ಹೀಗೆ ಗಂಟು ಕಟ್ಟಿ ಇಡುವಂಥದ್ದು ಇದೆಯಲ್ಲ, ಅದು ಯಾವತ್ತೂ ತಪ್ಪು ಎನ್ನತ್ತೆ ಶಾಸ್ತ್ರ. ಅಂಥ ಬಟ್ಟೆಗಳನ್ನು ಯಾವತ್ತೂ ದಾನ ಮಾಡಿಬಿಡಿ ಅಂತ ಹೇಳುತ್ತೆ. ಹೀಗೆ ಮಾಡಿದಾಗ ನಿಜವಾಗ್ಲೂ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಮನೆಯಲ್ಲೂ ಕೂಡ ಶಾಂತಿ ನೆಲೆಸುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನೂ ಕೆಲವೊಮ್ಮೆ ಒಂದು ವಿಚಾರ ಇದೆ, ಏನು ಅಂತ ಹೇಳಿದ್ರೆ, ಕೆಲವೊಬ್ಬರು ಬಟ್ಟೆಗಳನ್ನು ವಸ್ತುಗಳನ್ನು ಜ್ಯೋತಿಷ್ಯದಲ್ಲೇ, ಅವರ ವೈಯಕ್ತಿಕ ಒಂದು ಶಾಸ್ತ್ರದಲ್ಲೇ, ಅವರಿಗೆ ಅವರ ಒಂದು ಹುಟ್ಟು ಇದನ್ನೆಲ್ಲ ನೋಡಿ ಕೆಲವೊಬ್ಬರು ಜ್ಯೋತಿಷಿಗಳು ಹೇಳಿರ್ತಾರೆ, ನಿಮ್ಮ ವಸ್ತುಗಳನ್ನು ನಿಮ್ಮ ಬಟ್ಟೆಗಳನ್ನು ನೀವು ಯಾವತ್ತೂ ದಾನ ಮಾಡಬೇಡಿ, ದಾನ ಪಡೆದವರು ನಿಮ್ಮಿಂದ ಹಾಳಾಗ್ತಾರೆ, ಅಥವಾ ನಿಮ್ಮಿಂದ ಒಳ್ಳೆಯದಾಗಲ್ಲ, ನಿಮ್ಮ ಬಟ್ಟೆಯನ್ನು ಕೊಟ್ಟರೆ ಅವರಿಗೆ ಒಳ್ಳೆಯದಾಗಲ್ಲ, ದಯವಿಟ್ಟು ನಿಮ್ಮ ವಸ್ತುಗಳನ್ನು ಯಾರಿಗೂ ದಾನ ಮಾಡಬೇಡಿ ಅಂತ ಹೇಳಿರ್ತಾರೆ. ಅದು ಕೋಟಿಯಲ್ಲಿ ಒಬ್ಬ
ಒಬ್ಬರಿಗೆ ಆ ಥರದ್ದೊಂದು ಶಾಸ್ತ್ರ ಇದ್ದೇ ಇರಬಹುದು. ಯಾಕಂದರೆ ಅವರು ಹುಟ್ಟಿದ ಒಂದು ಗ್ರಹ ಇದೆಲ್ಲ ಏನು ಸಮಯ ಅದೆಲ್ಲ ಇರುತ್ತಲ್ಲ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ಯಾವತ್ತೂ ಕೂಡ ಅಂಥವ್ರು ಮಾತ್ರ ದಾನ ಮಾಡಬೇಡಿ. ಆದರೆ ಆ ಥರ ತುಂಬ ರೇರ್ ಆಗಿರುತ್ತೆ, ಅಪರೂಪವಾಗಿರುತ್ತೆ. ಇನ್ನು ಬಟ್ಟೆಯನ್ನು ಕೊಟ್ಟರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ, ಹೊರತು ಕೆಟ್ಟದ್ದು ಖಂಡಿತ ಆಗಲ್ಲ. ಸೊ ನಿಮ್ಮ ದಿವ್ಯಶಕ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಕೆಲವೊಬ್ಬರಿಗೆ ಇದೊಂದು ನಂಬಿಕೆ, ಮೂಢನಂಬಿಕೆ, ಇಂಥದ್ದು ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ, ಹಳೆ ಬಟ್ಟೆ ಕೊಡಬಹುದಾ ಬೇಡವಾ, ಇಂಥ ಒಂದು ಕನ್ಫ್ಯೂಷನ್ ಬಹಳ ಜನರಲ್ಲಿ ಇರ್ತಿತ್ತು ಅನಿಸುತ್ತೆ. ಆ ಗೊಂದಲಕ್ಕೆ ಈಗ ತೆರೆ ಬಿದ್ದಿದೆ ಅಂದ್ಕೊಂಡಿದ್ದೀನಿ. ನಿಮ್ಮ ದಿವ್ಯಶಕ್ತಿ ಯೂಟ್ಯೂಬ್ ಚಾನೆಲ್ನಲ್ಲಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಇನ್ನಷ್ಟು ವಿಚಾರಗಳನ್ನು ನಿಮಗಾಗಿ ನಾವು ಹೊತ್ತು ತರ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.